ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಬಗ್ಗೆ ಏನು ಹೇಳ್ತೀರಾ? ಎರಡನೇ ಬಾರಿ ಮುಖ್ಯಮಂತ್ರಿ ಸರ್, ಸಿದ್ದರಾಮಯ್ಯ ಅವರು ರಾಜ್ಯದ ಹಿಂದುಳಿದ ಮತ್ತು ಸಾಮಾಜಿಕ ನ್ಯಾಯದಡಿ ಎಲ್ಲರಿಗೂ ನ್ಯಾಯ ಕೊಟ್ಟಿರುವಂತ ಒಬ್ಬ ಸಮೃದ್ಧ ರಾಜಕಾರಣಿ. ಹಾಗಾಗಿ ಬಡವರಿಗಾಗಿ ದೀನ ದಲಿತರಿಗಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಏನಾದರೂ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ನೂರಕ್ಕೆ ನೂರರಷ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರತಕ್ಕಂಥ ಗ್ಯಾರಂಟಿಗಳನ್ನ ನೆರವೇರಿಸುತ್ತಲೇ ಅದರಲ್ಲಿ ಯಾವುದೇ ಇದು ಅನುಮಾನ ಬೇಡ. ನಾವು ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಅದಕ್ಕೋಸ್ಕರ ನೂರಕ್ಕೆ ನೂರರಷ್ಟು ಈಗ ಎಲ್ಲಾ ಗ್ಯಾರಂಟಿಗಳನ್ನ ನಮ್ಮ ಹಿರಿಯ ನಾಯಕರು ಎಲ್ಲರಿಗೂ ಸಮನಾಗಿ ಹಂಚುತ್ತಾರೆ ಅನ್ನೋದು ಒಂದು ವಿಶ್ವಾಸ ಇದೆ ನಮ್ಗೆ. ಏನ್ ಆಸಕ್ತಿ ಅವರಿಂದ ಏನಂದ್ರೆ, 5 ವರ್ಷ ಎಲ್ಲ ಜನ ನಕ್ಕೊಂಡು ಸುಖವಾಗಿ ಒಂದು ಒಳ್ಳೆ ವಾತಾವರಣದಿಂದ ನಮ್ಮ ಕರ್ನಾಟಕ ನಕ್ಕೊಂಡು ಈ 5 ವರ್ಷ ಚೆನ್ನಾಗಿರಬೇಕು ಅಂತ ಅದೇ ಅಭಿವೃದ್ಧಿ ನಮ್ಮ ಕರ್ನಾಟಕ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದ್ದಂತ 165 ಭರವಸೆಗಳನ್ನ ಈಡೇರಿಸಿದಂತ ನಾಯಕರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅವರಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಂಪನಗೌಡ ಬಾದರ್ಲಿ ಅವರು 5ನೇ ಬಾರಿ ಗೆಲುವನ್ನು ದಾಖಲಿಸಿದ್ದಾರೆ. ಈ ಬಾರಿ ಸಚಿವರಾಗಬೇಕು ಅಂತ ಕೇವಲ ಸಿದ್ದರವರು ಅಷ್ಟೇ ಅಲ್ಲ, ರಾಯಚೂರು ಭಾಗದ ಸಾಕಷ್ಟು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹೇಳ್ತಿರೋದು, ಯಾಕಂದ್ರೆ ಅವ್ರು ಮಾಡಿರುವಂತ ಕೆಲಸ ಶಾಸಕರಾಗಿ 2 ಬಳ್ಳಾರಿ 3 ಜಿಲ್ಲೆಯಲ್ಲಿ ಕೂಡ ಅವರು ಪ್ರಖ್ಯಾತರಾಗಿದ್ದಾರೆ. ಅವರ ಮೇಲೆ ಪ್ರೀತಿ ವಿಶ್ವಾಸಗಳನ್ನಿಟ್ಟು ಅವರು ಈ ಸಲ ಕೊನೆಯ ಬಾರಿ ಚುನಾವಣೆ ಅಂತೇಳಿ ಘೋಷಣೆ ಮಾಡಿರೋದ್ರಿಂದ ಅವರು ಒಂದ್ಸಲ ಮಂತ್ರಿ ಆಗಬೇಕು, ನಮ್ಮ ತಾಲೂಕಿಗೆ ಈ ಜಿಲ್ಲೆಗೆ ಸೇವೆ ಆಗೋದ್ರಿಂದ ಆಗಬೇಕಂತ ಹೇಳಿ ಜನರು ಬಹಳ ನಿರೀಕ್ಷಿಸಿದ್ದಾರೆ. ದಿನೇಶ್ ಗುಂಡೂರಾವ್ ಫುಲ್ಲಿ ಸಹಾಯ ಮಾಡಿದ್ರೆ ಬಂಪರ್ ಮೆಜಾರಿಟಿಯಲ್ಲಿ ಬರಬೇಕು. ಬಟ್ ದಿನೇಶ್ ಗುಂಡೂರಾವ್ ಸಾಹೇಬ್ರು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ನಮಸ್ಕಾರ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ನಿವಾಸದ ಬಳಿ ಬೆಂಗಳೂರಿನಲ್ಲಿ ವಿಜಯೋತ್ಸವ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿಗೆ ಆಗಮಿಸ್ತಾರೆ, ಡೆಲ್ಲಿಯಿಂದ ಹೊರಟಿದ್ದಾರೆ. ಇಲ್ಲಿ ಸಾಕಷ್ಟು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಸಿದ್ದರಾಮಯ್ಯ ಅವರ ಅಭಿಮಾನಿಗಳೇ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಸರ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶರಣ್ಯ ಸ್ವಾಮಿ ಅಂತ. ಎಲ್ಲಿಂದ ಬಂದಿರ ಸರ್? ನಾವು ಸಿಂಧನೂರ್ಲಿಂದ. ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಹೇಗಿದೆ ಸೆಲೆಬ್ರೇಷನ್? ಸಂತೋಷ, ತುಂಬಾ ಸಂತೋಷ ನಮಗೆ ಅವ್ರು ಆಗಿದ್ದು. ನಮ್ಮ ಸಿಂಧನೂರಿನಿಂದ ಬಾದಲ್ ಹಂಪನಗೌಡರು ಸಹ ಮಂತ್ರಿ ಆಗ್ಬೇಕಂದ್ ಬಹಳ ಇದೈತೆ ನಮಗೆ. ಒಂದ್ ಕಡೆ ಬಾದರ್ಲಿ ಅವರು ಮಂತ್ರಿ ಆಗ್ಬೇಕು ಅಂತ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಸಿಎಂ, ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಸಿಎಂ, ಯಾರು ಅನ್ಕೊಂಡಿರ್ಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿ ವಿರೋಧಿ ಅಲೆ ಇದೆ ಅನ್ನೋದನ್ನ ಜನ ಪ್ರೂವ್ ಮಾಡಿದ್ರು ಕಂಪ್ಲೀಟ್ ರಿವರ್ಸ್ ವೋಟಿಂಗ್ ಮೂಲಕ, ಪ್ರಚಂಡ ಬಹುಮತ. ಏನಂತೀರಾ ಸರ್? ಸರ್, ಇದರಲ್ಲಿ ನಾವು ಇದ್ರ ನಮ್ಮ ಹಂಪನಗೌಡರ ಬಾದಲ್ ಅವರು ಸತತ 5ನೇ ಬಾರಿ ಶಾಸಕರಾಗಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ನಮ್ಮ ಹಿಂದುಳಿದ ಭಾಗ ರಾಯಚೂರು ಆಗಿರೋದ್ರಿಂದ ಒಳ್ಳೆ ಕಾರ್ಯಕ್ರಮ ಆಗಬೇಕಾಗಿದೆ. ಹಿರಿಯರು ಇದ್ದಾರೆ ನಮ್ಮ ಹಂಪನಗೌಡರು, ಅವ್ರಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ. ಬಾದರ್ಲಿ ಅವರು 5ನೇ ಬಾರಿ ಗೆಲುವನ್ನು ದಾಖಲಿಸಿದ್ದಾರೆ, ಈ ಬಾರಿ ಸಚಿವರಾಗಬೇಕು ಅಂತ ನೀವೆಲ್ಲ ಕೇಳ್ಕೊತಾ ಇದ್ದೀರಾ. ಮೊದಲನೇದಾಗಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? 2ನೇ ಬಾರಿ ಮುಖ್ಯಮಂತ್ರಿ ಸರ್, ಸಿದ್ದರಾಮಯ್ಯ ಅವರು ರಾಜ್ಯದ ಹಿಂದುಳಿದ ಮತ್ತು ಸಾಮಾಜಿಕ ನ್ಯಾಯದಡಿ ಎಲ್ಲರಿಗೂ ನ್ಯಾಯ ಕೊಟ್ಟಿರುವಂತ ಒಬ್ಬ ಸಮೃದ್ಧ ರಾಜಕಾರಣಿ. ಹಾಗಾಗಿ ಬಡವರಿಗಾಗಿ ದೀನ ದಲಿತರಿಗಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಏನಾದರೂ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಆದ್ರಿಂದ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿರ್ತಕ್ಕದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಉಪಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಅತಿ ಹೆಚ್ಚು ಸಂತಸ ತಂದಿದೆ. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಎಲ್ಲಾ ಗ್ಯಾರಂಟಿಗಳ ಸಹಿತ ಎಲ್ಲಾ ಬಡವರಿಗೆ ನ್ಯಾಯ ಕೊಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಸಾರಿ ಕಾಂಗ್ರೆಸ್ ಪಕ್ಷ ಬಂದಿರೋದಕ್ಕಾಗಿ ನಾವೆಲ್ಲರೂ ಇಡೀ ರಾಜ್ಯದ ತುಂಬಾ ಕಾಂಗ್ರೆಸ್ ಸದಸ್ಯರಲ್ಲೂ ತುಂಬಾ ಸಂತೋಷದಿಂದ ಇದ್ದೇವೆ. ಅದೇ ರೀತಿಯಾಗಿ ರಾಯಚೂರು ಹಿಂದುಳಿದ ಒಂದು ಜಿಲ್ಲೆ ಆಗಿರೋದ್ರಿಂದ ಮಲ್ಲಿಕಾರ್ಜುನ್ ಸಾಹೇಬರು 371A ಆರ್ಟಿಕಲ್ ಅನ್ನ ನಮ್ಮೆಲ್ಲರಿಗೂ ಕೊಟ್ಟಿರ್ತಾರೆ. ಅಂತ ಒಂದು ಕೊಟ್ಟಿರ್ತಕ್ಕಂತ ವ್ಯಕ್ತಿಗಳು ಅದಕ್ಕೆ ನಮಗೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಿಂದ ಹಂಪನಗೌಡ ಬಾದಲಿ ಸಾಹೇಬರು ಈ ಸಾರಿ ಸಚಿವರಾಗ್ಬೇಕಂತೆಲ್ಲ ನಮ್ಮೆಲ್ಲ ಅತ್ಯಂತ ಕಾಳಜಿ. ಯಾಕೆಂದ್ರೆ ಅಲ್ಲಿ ನವಲಿ ಸಮಾನಾಂತರ ಜಲಾಶಯ, ನೀರಾವರಿ ಹಾಗೂ ಏಮ್ಸ್ ಮತ್ತು ಇನ್ನಿತರ ಉನ್ನತ ವ್ಯಾಸಂಗಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲವುಗಳ ಅಗತ್ಯ ಇರೋದ್ರಿಂದ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಅವ್ರನ್ನ ಸಚಿವರಾಗಿ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ಗಳಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಸರ್, ಒಂದ್ ಕಡೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕಾಂಪಿಟೇಷನ್ ಇತ್ತು, ಎಲ್ಲ ಬಗೆಹರಿದಿದೆ. 5 ವರ್ಷ ಸಂಪೂರ್ಣ ಆಡಳಿತ ನಿಮ್ದೆ, ಯಾರು ಬೇಕಾದ್ರೆ ಸಚಿವರಾಗ್ಬೋದು, ಯಾರು ಬೇಕಾದ್ರು ಏನ್ ಬೇಕಾದ್ರೂ ಡಿ ಸಿ ಎಂ ಕೂಡ ಆಗ್ಬೋದು. ಇಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಕೊಟ್ಟಿರುವಂತ ಗ್ಯಾರಂಟಿಗಳನ್ನ ಪೂರೈಸೋದು ಎಷ್ಟು ಟಾರ್ಗೆಟ್, ಅಂದ್ರೆ ಎಷ್ಟು ಸವಾಲಿದೆ ಅಂತ ಹೇಳ್ತೀರಾ? 100ಕ್ಕೆ 100ರಷ್ಟು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ನೆರವೇರಿಸುತ್ತಲೇ ಅದರಲ್ಲಿ ಯಾವುದೇ ಇದು ಅನುಮಾನ ಬೇಡ. ನಾವು ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಅದಕ್ಕೋಸ್ಕರ 100ಕ್ಕೆ 100ರಷ್ಟು ಈಗ ಎಲ್ಲಾ ಗ್ಯಾರಂಟಿಗಳನ್ನ ನಮ್ಮ ಹಿರಿಯ ನಾಯಕರು
ಎಲ್ಲರಿಗೂ ಸಮನಾಗಿ ಹಂಚುತ್ತಾರೆ ಅನ್ನೋದು ಒಂದು ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರಾಜೇಂದ್ರಗೌಡ. ನನ್ನ ಹೆಸರು ಶಾಹಿದ್ ಅಂತ. ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಎಲ್ಲ ಜಿಲ್ಲೆ ಹಳ್ಳಿ ಎಲ್ಲಿಂದ ಬಂದಿದ್ದಾರೆ ಜನ. ಆದರೆ ನಾನು ಬೆಂಗಳೂರಿಂದ ರೆಪ್ರೆಸೆಂಟೇಟಿವ್ ಆಗಿದ್ದೀನಿ. ಅವ್ರಿಗೂ ತೋರಿಸೋಕ್ಕೆ ಬೆಂಗಳೂರು ಎಷ್ಟು ನಮ್ಮ ಸಿದ್ದರಾಮಯ್ಯಗೆ ಇಷ್ಟಪಡ್ತಾರೆ ಅಂತ. ಆ್ಯಕ್ಚುಲಿ ಇವತ್ತು ದಿನ ಏನಂದರೆ ಡೆಮಾಕ್ರೆಸಿಗೆ ಅರ್ಥ ಅಂತ ಹೇಳಿದರೆ ನಮ್ಮ ಸಿದ್ದರಾಮಯ್ಯ ಅಣ್ಣ. ಯಾಕೆಂದರೆ ಎಲ್ಲ ಜನ ಆಗಲಿ ಎಂಥ ಜಾತಿ ಇರಲಿ ಅವ್ನು ದೊಡ್ಡವನಾಗಲಿ ಚಿಕ್ಕವನಾಗಲಿ ಮಧ್ಯಭಾಗವನ್ನು ಇರಲಿ ಎಲ್ಲರಿಗೆ ಜೊತೆಯನ್ನು ಕರ್ಕೊಂಡು ಹೋಗೋದೇನೆ ಹೆಸರು ಸಿದ್ದರಾಮಯ್ಯ ಅಣ್ಣ. ಅದಕ್ಕೇನೇನೇ ನಾನು ಬಯಸ್ಕೊಳ್ತಾ ಇದ್ದೀನಿ. ನಮಗೆ ಏನು ಆಸೆ ಇಲ್ಲ ಅವರಿಂದ. ಏನಂದರೆ 5 ವರ್ಷ ಎಲ್ಲ ಜನ ನಕ್ಕೊಂಡು ಸುಖವಾಗಿ ಒಂದು ಒಳ್ಳೆ ವಾತಾವರಣದಿಂದ ನಮ್ಮ ಕರ್ನಾಟಕ ನಕ್ಕೊಂಡು ಈ 5 ವರ್ಷ ಚೆನ್ನಾಗಿ ಇರಬೇಕು ಅಂತ ಅದೇ ಅಭಿವೃದ್ಧಿ ನಮ್ಮ ಕರ್ನಾಟಕ. 2013 ಕೂಡ ಸಂಪೂರ್ಣವಾಗಿ 5 ವರ್ಷ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ರಾಜ್ಯವನ್ನು ಮುನ್ನಡೆಸಿದ್ರು ಸಿದ್ದರಾಮಯ್ಯ ಅವರು. ಈಗ ರಾಜ್ಯಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು CM, ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ, ಹಾಗೆ ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಇನ್ನೇನು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಅವರ ಮನೆ ಬಳಿ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ಮೊದಲನೇದಾಗಿ ಏನಂತೀರ ಸರ್? ಮೊದಲನೇದಾಗಿ 2013 ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದ್ದಂಥ 165 ಭರವಸೆಗಳನ್ನು ಈಡೇರಿಸಿದಂಥ ನಾಯಕರು ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರಂದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ 30 ಭರವಸೆಗಳನ್ನು ಹೆಚ್ಚಿಗೆ ಭರವಸೆಗಳನ್ನು ಈಡೇರಿಸಿರ್ತಾರೆ. ಆ ಕಾರಣಕ್ಕಾಗಿ ಕರ್ನಾಟಕದ ಜನತೆ ನುಡಿದಂತೆ ನಡೆಯುವ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ. ಸರ್, ಮತ್ತೊಂದು ಕಡೆ ನೀವು ಯಾವೂರಂದ್ರೆ ಹಂಪನಗೌಡ ಪಾದರ್ಲಿ ಅವರು 5ನೇ ಬಾರಿ ಗೆಲುವನ್ನು ದಾಖಲಿಸಿದ್ದಾರೆ. ಈ ಬಾರಿ ಸಚಿವರಾಗಬೇಕು ಅಂತ ಕೇವಲ ಸಿಂಧನೂರು ಅಷ್ಟೇ ಅಲ್ಲ, ರಾಯಚೂರು ಭಾಗದ ಸಾಕಷ್ಟು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹೇಳ್ತಿರೋದು, ಯಾಕಂದ್ರೆ ಅವ್ರು ಮಾಡಿರುವಂತ ಕೆಲಸ ಶಾಸಕರಾಗಿ. ಸರ್, ಸಿಂಧನೂರಿನಲ್ಲಿ ಅಲ್ಲ, ರಾಯಚೂರು, ಕೊಪ್ಪಳ, 2 ಬಳ್ಳಾರಿ, 3 ಜಿಲ್ಲೆಯಲ್ಲಿ ಕೂಡ ಅವರು ಪ್ರಖ್ಯಾತರಾಗಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿ, ಅಂತ ಅಪರೂಪದ ರಾಜಕಾರಣಿ ನಮ್ಮ 3 ಜಿಲ್ಲೆಯಲ್ಲಿ ಸಿಗಲ್ಲ. ಆ ಕಾರಣಕ್ಕಾಗಿ 3 ಜಿಲ್ಲೆಯ ಜನರ ಒಂದು ಆಶೆ ಇದೆ. ಹೆಚ್ಚಾಗಿ ಸಿಂಧನೂರಿನ ತಾಲೂಕಿನ ಒಂದು ಜನತೆ ಅವರ ಮೇಲೆ ಪ್ರೀತಿ ವಿಶ್ವಾಸಗಳನ್ನಿಟ್ಟು ಅವರು ಈ ಸಲ ಕೊನೆಯ ಬಾರಿ ಚುನಾವಣೆ ಅಂತೇಳಿ ಘೋಷಣೆ ಮಾಡಿರೋದ್ರಿಂದ ಅವರು ಒಂದ್ಸಲ ಮಂತ್ರಿ ಆಗಬೇಕು, ನಮ್ಮ ತಾಲೂಕಿಗೆ ಈ ಜಿಲ್ಲೆಗೆ ಸೇವೆ ಅವರಿಂದ ಆಗಬೇಕಂತೇಳಿ ಜನರು ಬಹಳ ನಿರೀಕ್ಷೆ ಇಟ್ಟಿದ್ದಾರೆ. ಕೊಪ್ಪಳ ಲೋಕಸಭಾ ಹಾಗೂ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮುಂದಿನ ಚುನಾವಣೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಹಂಪನಗೌಡ ವಾದರ್ಲಿ ಒಂದು ಲಿಂಗಾಯತ ಸಮಾಜದ ಹಿರಿಯ ರಾಜಕಾರಣಿ. ಆ ಕಾರಣಕ್ಕೆ ಅವರಿಗೆ ಈ ಸಲ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಅಲ್ಲಿನ 3 ಜಿಲ್ಲೆಯ ಜನರು ಬಹಳ ಆಶೆಯನ್ನು ಈಡೇರಿಸಿದಂತಾಗುತ್ತೆ. ಹೈಕಮಾಂಡು ಇದನ್ನು ಬಹಳ ಅರ್ಥ ಮಾಡಿಕೊಳ್ಬೇಕು ನಮ್ಮ ಹಿರಿಯ ಎಲ್ಲ ನಾಯಕರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಲಿಂಗಪ್ಪ, ಸಿಂಧನೂರು ಅಂತೇಳಿ. ನಾವು ಸಿಂಧನೂರಿನಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿರುವುದರಿಂದ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಒಂದು ಬಹುಮತ ಅತ್ಯಂತ ಗಳಿಸ್ಬೇಕಂದ್ರೆ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದರೆ ಅವರು 5 ಬಾರಿ ಶಾಸಕರಾಗಿದ್ದಾರೆ, ಆ ಭಾಗದ ಅತ್ಯಂತ ಹೆಚ್ಚು ಜನಪ್ರಿಯ ಶಾಸಕರು. ಮುಂದಿನ ದಿನಗಳಲ್ಲಿ ಹಂಪನಗೌಡರು ಮಂತ್ರಿ ಆದರೆ ನಮ್ಮ ಹಿಂದುಳಿದ ವರ್ಗಿರ್ತಕ್ಕಂಥ ಜಿಲ್ಲೆ ಮುಂದುವರಿತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? YS ಗಾಂಧಿ ಸರ್. ಇಲ್ಲಿ ಗಾಂಧಿನಗರ್, ಗಾಂಧಿನಗರ್ ಕನ್ಸ್ಟಿಟ್ಯೂನ್ಸಿ, ದಿನೇಶ್ ಗುಂಡೂರಾವ್. ಏನ್ ವ್ಯತ್ಯಾಸ ಆಯ್ತು? ಸ್ವಲ್ಪ ಕಡಿಮೆ ಅಂತರದಲ್ಲಿ ಗೆದ್ರಲ್ಲ? ಇಲ್ಲ, ಬಿಕಾಸ್ ಆಫ್ ದಟ್ EVM ಫಾಲ್ಟ್ ಟೋಟಲಿ ದಿನೇಶ್ ಗುಂಡೂರಾವ್ಗೆ ಎಷ್ಟು ಜನಗಳು ಇದ್ದಾರೆ ಅಂದ್ರೆ ಕನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಜನಗಳು ಇದ್ದಾರೆ ಅಂದ್ರೆ ಒಂದು ಸಾರಿ ಸಪ್ತಗಿರಿ ಸಾಹೇಬರು ಆ ಕನ್ಸ್ಟಿಟ್ಯೂನ್ಸಿಯಲ್ಲಿ ಬಂದಿಲ್ಲ. ನಾವು ಜನಗಳಿಗೆ ಬಂದಿಲ್ಲ, ಏನು ಮಾತ್ರ ಸಹಾಯ ಮಾಡಿಲ್ಲ. ಸೊ ದಿನೇಶ್ ಗುಂಡೂರಾವ್ ಫುಲ್ಲಿ ಸಹಾಯ ಮಾಡಿದರೆ ಬಂಪರ್ ಮೆಜಾರಿಟಿಯಲ್ಲಿ ಬರಬೇಕು. ಬಟ್ ಸಮಥಿಂಗ್ ಈಸ್ ರಾಂಗ್ ವಿತ್ ದ ದಿನೇಶ್ ಗುಂಡೂರಾವ್ ಸಾಹೇಬರು. ಸೊ ನೀನು ಹೇಳೋದು ಏನಂದ್ರೆ ವಿ ಆರ್ ವೆರಿ ಹ್ಯಾಪಿ ವಿತ್ ಕಾಂಗ್ರೆಸ್, ವಿತ್ ಕರ್ನಾಟಕ ಜನಗಳು, ವಿತ್ 6
6 crores people of the Karnataka with the Siddaramaiah government. Siddaramaiah has become the chief minister of Karnataka. The D.K. Shivakumar also has done a very good work. He has taken a very good part. He has seen in the Bharat Jodo Yatra 5 months, D.K. Shivakumar and Siddaramaiah. Both are work very hard. That only we have achieved. The image of Rahul Gandhi and in the Bharat Jodo Yatra completely, they have done a very good work, very good campaign with the peoples of Karnataka. So we are very happy. 6 crores Janagalu, Karnataka, we are very happy with the winning of Congress Party 135-36 seats. Thank you so much, sir. Inyaru maatadabeku? Durgappa antheli. Sindanur talukininda namma sarala sajjanike ಶಾಸಕರಾಗಿರ್ತಕ್ಕ 5 ಬಾರಿ ಶಾಸಕರಾಗಿರ್ತಕ್ಕಂಥ ಶ್ರೀ ಅಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿದೆ. ನಮ್ಮ ಜಿಲ್ಲೆ ರಾಯಚೂರು ಜಿಲ್ಲೆ ಹಾಗೂ ಕೊಪ್ಪಳ ಜಿಲ್ಲೆಯ ಒತ್ತಾಯ. ಎಲ್ಲ ಸರಳ ಸಜ್ಜನಿಕೆಯ ವ್ಯಕ್ತಿಯಿಂದ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥ ವ್ಯಕ್ತಿ ಆದ ಕಾರಣ ನಮ್ಮ ಜಿಲ್ಲೆಗೆ 25 ವರ್ಷಗಳಿಂದ ಸತತವಾಗಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಈ ಸಾರಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತ ಏಳು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 4 ಕಾಂಗ್ರೆಸ್ ಪಕ್ಷ ಕೈಯಲ್ಲಿದ್ವಿ. ಆಗ ಅದರಲ್ಲಿ ನಮ್ಮ ಹಿರಿಯರು ನಮ್ಮ ಶಾಸಕರು ಹಿರಿಯರು 5 ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಒತ್ತಾಯ ಏನೋ ಬಂದರೆ ನಮ್ಮ ಸರಳ ಸಜ್ಜನಿಕೆ ವ್ಯಕ್ತಿಯಾದಂಥ ನಮ್ಮ ಅಂಬನಗೌಡ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ.